ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಹೆಸರುಕಾಳು ಇರುತ್ತಲ್ಲ, ಹೆಸರುಕಾಳಿಂದ ಉದ್ಕ ಮಾಡೋದು ಯಾವ ಥರ ಅಂತ ಹೇಳ್ತಾ ಇದ್ದೀನಿ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನು ಇದು, ನೀವು ಟ್ರೈ ಮಾಡಲೇಬೇಕಾದ ರೆಸಿಪಿ. ತುಂಬ ಇಷ್ಟ ಆಗುತ್ತೆ ನಿಮಗೆ ಈ ಹೆಸರುಕಾಳು ಉದ್ಕ ಮತ್ತು ಪಲ್ಯ. ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಬೇರೆ ವಿಡಿಯೋಸನ್ನೆಲ್ಲ ನೋಡಿ ನಮ್ಮ ಚಾನಲಲ್ಲಿ ಇರೋದನ್ನು. ಫಸ್ಟು ನೋಡಿ, ನಾನಿಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲಿ ಸಾರಿ ಪಾತ್ರೆ ಇಟ್ಟಿದ್ದೀನಿ. ಈ ಪಾತ್ರೆಗೆ ನಾನು 1 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಫಸ್ಟು 1 ಲೀಟ್ರು ಹಾಕಿ ನೀರನ್ನು, ಆಮೇಲೆ ಮತ್ತೆ ಕಡಿಮೆ ಆದರೆ ಬೇಕಂದರೆ ನೀವು ಸೇರಿಸ್ಕೋಬೋದು. 1/4 ಚಮಚ ಹಾಕಿದ್ದೀನಿ ನೋಡಿ ನಾನು. ಇಲ್ಲಿ ನೋಡಿ, ನಾನೊಂದು 200 ಗ್ರಾಮಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ. ನೀರಲ್ಲಿ ನೀಟಾಗಿ ತೊಳಿಬೇಕು ಫಸ್ಟು ಹೆಸರುಕಾಳನ್ನು ಒಂದೆರಡು ಸಲ. ಅದಾದಮೇಲೆ ನೀರು ಕುದಿತಿರ್ಬೇಕಾದ್ರೆ ನಾವೇನು ನೀರಲ್ಲಿ ತೊಳೆದಿಟ್ಟಿದ್ವಲ್ಲ ಹೆಸರುಕಾಳು, ಅದನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ನೆನೆಸಿಲ್ಲ ಹೆಸರುಕಾಳನ್ನು, ಹಂಗೆ ಇರುತ್ತಲ್ಲ ಗಟ್ಟಿ ಇರುತ್ತಲ್ಲ ಅದೇ ಹೆಸರುಕಾಳನ್ನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ನೀರಲ್ಲಿ. ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ರುಚಿ ಮಾತ್ರ ನೀವು ಕುಕ್ಕರಲ್ಲಿ ಮಾಡ್ಕೋಬೋದು. ವಿಷಲ್ಲು ಈ ಥರ ನೀರಲ್ಲಿ ಬೇಯಿಸ್ ಮಾಡಿದ್ರಂತೂ ತುಂಬ ಚೆನ್ನಾಗಾಗುತ್ತೆ ಇದು ಹೆಸರುಕಾಳು ಉದಕ. ಅದಕ್ಕೋಸ್ಕರ ನಾನು ನೀರಲ್ಲಿ ಕುದಿಸ್ಬಿಟ್ಟು ಮಾಡ್ತೀನಿ, ಕುಕ್ಕರಲ್ಲಿ ಮಾಡ್ತಾ ಇಲ್ಲ. ನೋಡಿ ಸರ್, ಇನ್ನೂ ಬೆಂದಿಲ್ಲ ಕಾಳು, ಅದಕ್ಕೆ ನಾನು ಮತ್ತೆ 1 ಚಮಚ ನೀರು ಸೇರಿಸಿದ್ದೀನಿ, 1 ಲೀಟ್ರಷ್ಟು. ಒಟ್ಟು ನಾನಿಲ್ಲಿ 2.5 ಲೀಟ್ರಷ್ಟು ನೀರು ಹಾಕಿದ್ದೀನಿ ಕಾಳು ಬೇಯೋದಕ್ಕೆ. ಈ ನಾನೇನು ಹಾಕಿದ್ದೀನಲ್ಲ, ಇದನ್ನು ನೀವು ಈ ಕ್ವಾಂಟಿಟಿಗೆ ನೀವು ಒಂದು 6 ಜನಕ್ಕೆ ಸರ್ವ್ ಮಾಡ್ಬೋದು. ನೋಡಿ, ಇದು ಇವಾಗ ಬೆಂದಿದೆ ಕಾಳು. ಈ ಕಾಳು ಬೇಯೋಷ್ಟರಲ್ಲಿ ನಾವು ಬೇರೆದನ್ನೆಲ್ಲ ರೆಡಿ ಮಾಡ್ಕೋಬೋದು. ಉದ್ಕಕ್ಕೆ ಏನೇನು ಬೇಕೋ ಅದನ್ನೆಲ್ಲ. ಒಂದು 20-30 ಗಂಟೆ ಬೇಕಾಗುತ್ತೆ ಕಾಳು ಬೇಯೋದಕ್ಕೆ. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ ಕಾಳೆಲ್ಲ, ಬೆಂದಿದೆ, ಗ್ಯಾಸ್ ಆಫ್ ಮಾಡಿದ್ದೀನಿ. ಆ ನೀರನ್ನು ಬಸ್ಕೋಬೇಕಾಗುತ್ತೆ ನಾವು. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿಬಿಟ್ಟು ಇದನ್ನು ನಾವು ಸ್ವಲ್ಪ ಉದ್ಕಕ್ಕೆ ಮಸಾಲನೆಲ್ಲ ಹುರ್ಕೋಬೇಕಾಗುತ್ತೆ. ಅದು ಏನೇನು ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಕಟ್ಟು ಬಸ್ದಿಟ್ಕೊಂಡಿರೋದು ಅಷ್ಟು ಬಂದಿದೆ ಕಟ್ಟು. ಕಾಳು ಪಲ್ಯ ಮಾಡೋದು ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ನೋಡಿ, ಸ್ವಲ್ಪ 1 ಸ್ಪೂನು ಅಥವಾ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಒಳ್ಳೆಣ್ಣೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. 1/2 ಈರುಳ್ಳಿ ಈ ಥರ ಉದ್ದದ್ದು ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಮತ್ತು 1 ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗ್ದಿರೋದು. ಮತ್ತು 1/4 ಇಂಚಷ್ಟು ಶುಂಠಿ ಹಾಕಿದ್ದೀನಿ, 1 ಇಂಚು ಅಥವಾ 1/2 ಇಂಚು ಹಾಕ್ಬೋದು ನೀವು. 1/5 ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ, 5-6. ಖಾರ ನೋಡಿಬಿಟ್ಟು ಹಾಕಿ, ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕಿ ಹಸಿಮೆಣ್ಸಿನ್ಕಾಯಿನ. ಖಾರ ಕಡಿಮೆ ಇತ್ತು ಅಂದರೆ 1/6 ಹಸಿಮೆಣ್ಸಿನ್ಕಾಯಿನ ಹಾಕ್ಬೋದು ನೀವಿಲ್ಲಿ. ಮುರಿದು ಹಾಕಬೇಕು, ಯಾಕೆಂದರೆ ಎಣ್ಣೆಲಿ ಹಾಕ್ತೀವಲ್ಲ ಸಿಡಿದು ಬಿಡುತ್ತೆ ಎಣ್ಣೆ ಹಸಿಮೆಣ್ಸಿನ್ಕಾಯಿ. ಅದಕ್ಕೋಸ್ಕರ ಮುರಿದು ಹಾಕ್ತಾ ಇದ್ದೀನಿ. 1/6 ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನಷ್ಟು ಜೀರಿಗೆ, ಜೀರಿಗೆನೂ ಹುರಿಬೇಕಾಗುತ್ತೆ. ಎಲ್ಲದನ್ನು ನಾವೀಗ ಹುರಿಯೋಣ ಇದನ್ನು. ನೋಡಿ, ಇದಕ್ಕೆ ನಾನಿವಾಗ 1/10 ಕಾಳಷ್ಟು ಮೆಂತ್ಯ ಕಾಳಿದೆ, 10 ಕಾಳು ಹಾಕಿದ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕ್ಬೇಡಿ, ಉದ್ಕ ಕಹಿ ಬಂದುಬಿಡುತ್ತೆ. ಸಾಸಿವೆ 1 ಚಿಟಿಕೆ ಅಷ್ಟಿದೆ ಸಾಸಿವೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ತೋರಿಸಿದ್ದೀನಲ್ಲ ಈ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಉದ್ಕ ಮತ್ತು ಹೆಸರುಕಾಳು ಪಲ್ಯ. ಮುದ್ದೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು. ನೋಡಿ, ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈ ಥರ ದಪ್ಪ ಕೊತ್ತಂಬರಿದು ಕಡ್ಡಿ ಇದ್ರೂ ಹಾಕ್ಬೋದು ನೀವು, ತುಂಬ ಚೆನ್ನಾಗಿ ಬರುತ್ತೆ ಆ ಥರ ಕಡ್ಡಿ ಹಾಕೋದ್ರಿಂದ ಉದ್ಕದ್ದು ಟೇಸ್ಟು. ಮತ್ತು 2 ಟೊಮೊಟೊ, ನಾನಿಲ್ಲಿ ಹುಣಸಣ್ಣಿನ ಹುಳಿ ಹಾಕ್ತಾ ಇಲ್ಲ. ಹುಣಸಣ್ಣಿನ ಹುಳಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ನಮಗೆ. ಉದ್ಕ ರಸಂ ಥರ ಹಾಕಬೇಕು ಅಂದರೆ ಟೊಮೊಟೊ ಹಾಕಬೇಕು. 2 ಟೊಮೊಟೊನ ಫ್ರೈ ಮಾಡ್ತೀನಿ ನಾನು. 1/10 ಕರಿಬೇವಿನ ಎಲೆಗಳನ್ನು ಹಾಕಿದ್ದೀನಿ. ಇವಾಗ ಇದಿಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. ನೋಡಿ, 1/2 ಸ್ಪೂನಷ್ಟು ಕೊತ್ತಂಬರಿ ಕಾಳಿದೆ, ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹುರಿಯೋದು ನಿಧಾನಕ್ಕೆ ಹುರಿಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಹುರಿದ್ಬಿಟ್ರೆ ಎಲ್ಲ ಸೀದ್ಬಿಡುತ್ತೆ ಈರುಳ್ಳಿ ಎಲ್ಲ. ಅದಕ್ಕೋಸ್ಕರ ನಿಧಾನಕ್ಕೇ ಹುರಿಬೇಕಾಗತ್ತೆ. ನಿಮಗೆ 1 ಅವರ್ ಸಾಕಾಗುತ್ತೆ ಉದ್ಕ ಎಲ್ಲ ಮಾಡ್ಕೊಳ್ಳೋದಕ್ಕೆ, ಪಲ್ಯ ಮತ್ತು ಮುದ್ದೆ ಎಲ್ಲ ಮಾಡ್ಕೊಳ್ಳೋಕ್ಕೆ 1 ಅವರ್ ಸಾಕು ನಿಮಗೆ. ಆದರೆ ಹೆಲ್ದಿ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾವೆಲ್ಲ ಊಟ ಮಾಡಿರ್ತೀವಿ ಚಿಕ್ಕವರಿದ್ದಾಗ, ಆದರೆ ಈಗ ನಮ್ಮ ಮಕ್ಕಳಿಗೆ ನಾವು ಈ ಥರದ್ದನ್ನೆಲ್ಲ ಮಾಡಿಕೊಡ್ತಾ ಇಲ್ಲ. ದಯವಿಟ್ಟು ಮಾಡಿಕೊಡಿ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಕಾಳು ತುಂಬ ಒಳ್ಳೆಯದು ಹೆಲ್ತ್ಗೆ, ಮಕ್ಕಳಿಗಂತೂ ಬೆಳವಣಿಗೆಗೆಲ್ಲ. ನೋಡಿ, ಈ ಥರ ಫ್ರೈ ಆಗಿದೆ ಇದೆಲ್ಲ. ಇವಾಗ ಟೊಮೊಟೊನು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ, ಇದನ್ನು ನಾನು ತಣ್ಣಗಾಗಬೇಕು, ಪೂರ್ತಿ ಕಂಪ್ಲೀಟ್ ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಬೇಕು. ಟೊಮೊಟೊನ ನೋಡಿ ಈ ಥರ ಕಟ್ ಮಾಡೋದು ಬೇಡ, ಹಿಂಗೆ ಕೈಯಲ್ಲಿ ಇದು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಾನು. ನೀವು ಬೇಕಂದರೆ ಕಟ್ ಮಾಡಿ ಹಾಕ್ಬೋದು ಫ್ರೈ ಆಗಿರೋ ಟೊಮೊಟೊನ. ಇವಾಗ ಹುರಿದಿಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ, ಕೊತ್ತಂಬರಿ, ಕರಿಬೇವು, ಜೀರಿಗೆ ಇದಿಷ್ಟು.
ಮತ್ತು ಒಂದು ಸ್ವಲ್ಪ ಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ. ಒಂದು 4 ಸ್ಪೂನಷ್ಟಿದೆ ಇದು ಕೊಬ್ಬರಿ, ಹಸಿ ಕೊಬ್ಬರಿ ಇದು, ಹಸಿಕಾಯಿ. ಒಂದು 4 ಸ್ಪೂನಷ್ಟು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸಣ್ಣದಾಗಿ ರುಬ್ಕೊಂಬಂದರೆ ಉತ್ಕಕ್ಕೆ ಮಸಾಲ ರೆಡಿ ಆಯಿತು ನಮಗೆ. ಉತ್ಕ ಅಥವಾ ರಸಂ ಯಾವುದಾದ್ರು ನೀವು ಅನ್ಬೋದು, ನಮ್ಮ ಕಡೆಗೆಲ್ಲ ಉತ್ಕ ಅಂತಲೇ ಕರೆಯೋದು ನಾವು ಇದನ್ನು. ಅದನ್ನು ಸೈಡಿಗೆ ಇಟ್ಬಿಡೋಣ. ಇವಾಗ ನಾನು ನೋಡಿ ಕಾಳು ಬಸ್ತಿದ್ನಲ್ಲ ಕಟ್ಟು, ಕಾಳು ಈ ಥರ ಬಂದಿದೆ ಕಾಳು. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನೀವು ಕಾಳನ್ನು. ಜಾಸ್ತಿ ಮೆತ್ತಗೂ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಜಾಸ್ತಿ ಗಟ್ಟಿನೂ ಬೇಯಿಸ್ಬಿಡಿ. ನಾನು ತೋರಿಸಿದ್ದೀನಲ್ಲ ಆ ಥರ ಬೇಯಿಸ್ಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಮುದ್ದೆಗೆ ಸೈಡಿಗೆ ನೆಂಚ್ಕೊಳ್ಳೋದಕ್ಕೆ. ನೋಡಿ ಒಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ಒಳ್ಳೆಣ್ಣೆ ಹಾಕಿದ್ದೀನಿ. ಒಳ್ಳೆಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಸಿವೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಕಹಿ ಕಹಿ ಬಂದುಬಿಡುತ್ತೆ. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಮತ್ತು ಒಂದು 6 ಹಸಿಮೆಣಸಿನ್ಕಾಯಿನ ಈ ಥರ ಉದ್ದದ್ದು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಉದ್ದದ್ದು ಕಟ್ ಮಾಡಿ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ, ಮತ್ತು ಖಾರ ಅಂತ ಇದು ಮಾಡ್ತಾರೆ. ಈ ಥರ ಉದ್ದದ್ದು ಹಾಕೋದ್ರಿಂದ ನಾವು ದೊಡ್ಡವ್ರು ಬೇಕಾದ್ರೆ ತಿನ್ಬೋದು, ಚಿಕ್ಕವರು ಸೈಡಿಗೆ ಎತ್ತಿಡ್ಬೋದು ಹಸಿಮೆಣಸಿನ್ಕಾಯಿನ. ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದನ್ನು ಹಾಕಿದ್ದೀನಿ. ಮತ್ತು ಒಂದು ದೊಡ್ಡ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ. ನೀವು ಎಷ್ಟು ಈರುಳ್ಳಿ ಹಾಕ್ತಿರೋ ಅಷ್ಟು ಚೆನ್ನಾಗಾಗುತ್ತೆ ಇದು ಪಲ್ಯ. ಜಾಸ್ತಿನೇ ಹಾಕಿ ಈರುಳ್ಳಿ ಚೆನ್ನಾಗಾಗುತ್ತೆ. ಒಂದು ಅಥವಾ ಎರಡು, ದೊಡ್ಡದಾದರೆ ಒಂದು ಹಾಕಿ, ಚಿಕ್ಕದಾದರೆ 2 ಈರುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಾವು ಇದನ್ನು. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ. ಇದರಲ್ಲಿ ಪಲ್ಯದಲ್ಲಿ ಮೇನ್ ಅಂದರೆ ಈರುಳ್ಳಿ ಫ್ರೈ ಮಾಡೋದೇನೆ. ನೀವು ಯಾವ ಥರ ಈರುಳ್ಳಿ ಫ್ರೈ ಮಾಡ್ತಿರೋ ಅಷ್ಟು ಚೆನ್ನಾಗಾಗುತ್ತೆ ಇದು ಪಲ್ಯ. ಜಾಸ್ತಿನೇ ಹಾಕಿ ಈರುಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ನಾವು ಕಟ್ಟು ಬಸ್ತಿಟ್ಬಿಟ್ಟು ಕಾಳು ಇಟ್ಕೊಂಡಿರ್ತೀವಲ್ಲ, ಕಾಳನ್ನು ಮಾತ್ರ ಇಲ್ಲಿ ಸೇರಿಸ್ಬೇಕು. ನೋಡಿ ಈ ಥರ ಬೇಯಿಸಿದ್ದೀನಿ. ನೋಡಿ ಇಷ್ಟು ಮೆತ್ತಗೆ ಬಂದರೆ ಸಾಕು ಕಾಳು, ಜಾಸ್ತಿ ಮೆತ್ತಗೂ ಬೇಯಿಸೋದಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ನೋಡಿ ಉಪ್ಪು ಹಾಕಿ, ಕಾಳು ಉಪ್ಪನ್ನು ಜಾಸ್ತಿ ಹಿಡಿಯಲ್ಲ, ನೋಡಿಬಿಟ್ಟು ಹಾಕಿ ಉಪ್ಪನ್ನು. ಫಸ್ಟು ಕಡಿಮೆ ಹಾಕಿ, ಕಡಿಮೆ ಅನ್ನಿಸ್ತು ಅಂದರೆ ಮತ್ತೆ ಬೇಕಾದರೆ ನೀವು ಮೇಲೆ ಉಪ್ಪನ್ನು ಹಾಕ್ಬೋದು. ನೋಡಿ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ, ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ. ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕೊಬ್ಬರಿ ತುರಿ. ಎಷ್ಟು ಕೊಬ್ಬರಿ ತುರಿ ಹಾಕ್ತಿರೋ ಅಷ್ಟು ಚೆನ್ನಾಗಾಗುತ್ತೆ. ಹಸಿಕಾಯಿನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ನಾನು. ನೋಡಿ ಇದು ಇವಾಗ ರೆಡಿಯಾಗಿದೆ ಪಲ್ಯ. ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು ಪಲ್ಯ ರೆಡಿಯಾಗುತ್ತೆ. ಮತ್ತೆ ನೀವು ಬೇಯಿಸ್ಬೇಕು ಅಂತೇನಿಲ್ಲ, ಹಸಿಕಾಯಿ ಹಾಕ್ಬಿಟ್ಟು ಎತ್ತಿಟ್ಟರೆ ಆಯಿತು. ಇವಾಗ ನಾನು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಉದ್ಕಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆ ಸ್ವಲ್ಪ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ನೀವು ಒಂದು ಸಲ ಈ ಉದ್ಕ ರೆಸಿಪಿನ ಟ್ರೈ ಮಾಡಿ, ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಎಣ್ಣೆ ಕಾದಿದೆ, ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಕರಿಬೇವು ಒಂದು ಸ್ವಲ್ಪ, ಮತ್ತು ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕಿದ್ದೆ, ಅರ್ಧ ಈರುಳ್ಳಿ ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈ ಥರ ಉದ್ದದ್ದು ಕಟ್ ಮಾಡಿರೋ ಈರುಳ್ಳಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಉದ್ಕ. ನೋಡಿ ಈ ಥರ ಫ್ರೈ ಆಗಬೇಕು ಈರುಳ್ಳಿ ಪೂರ್ತಿ. ಅದಾದಮೇಲೆ ನಾವು ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬಿಟ್ಟು ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ. ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಈ ಜಾರ್ ತೊಳೆದ್ಬಿಟ್ಟು. ಮತ್ತು ಇವಾಗ ಇದು ಒಂದು ಕುದಿ ಬರಲಿ, ಅದಾದಮೇಲೆ ನಾವು ಕಟ್ಟು ಬಸ್ತಿಟ್ಕೊಂಡಿರ್ತೀವಲ್ಲ ಹೆಸರುಕಾಳನ್ನು ಬೇಯಿಸ್ಬಿಟ್ಟು ಆ ಕಟ್ಟನ್ನು ಇಲ್ಲಿ ಸೇರಿಸ್ಬೇಕಾಗತ್ತೆ. ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು. ನೋಡಿ ಒಂದು ಕುದಿ ಬರ್ತಾ ಇದೆ ಇದು ಇವಾಗ ಮಸಾಲ ಎಲ್ಲ. ಕಟ್ಟು ನೋಡಿ ಬಸ್ತಿಟ್ಟಿದ್ನಲ್ಲ ಆ ಕಟ್ಟನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ, ಚೆನ್ನಾಗಾಗಲ್ಲ ಉದ್ಕ. ಗಟ್ಟಿ ಇದ್ರೇ, ಇಷ್ಟು ನಾನು ಹಾಕಿದ್ದೀನಲ್ಲ ಅಷ್ಟು ಗಟ್ಟಿ ಇದ್ದರೆ ಸಾಕು. ನಾವು ಬಸ್ತಿರ್ತೀವಲ್ಲ ಆ ನೀರಲ್ಲಿ ಮಾಡಿದ್ರಂತೂ ತುಂಬ ಚೆನ್ನಾಗಾಗುತ್ತೆ, ಎಕ್ಸ್ಟ್ರಾ ಯಾವುದೇ ನೀರು ಹಾಕೋದು ಬೇಡ. ಸ್ವಲ್ಪ ಉಪ್ಪು ರುಚಿಗೆ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ನೀವು ನೋಡಿಬಿಟ್ಟು ಹಾಕಿ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾದಂಥ ಉದ್ಕ ರೆಡಿಯಾಗುತ್ತೆ. ಒಂದು ಸ್ವಲ್ಪ ಬೆಲ್ಲ ಸೇರಿಸಿದ್ದೀನಿ ಟೇಸ್ಟಿಗೆ, ಚಿಕ್ಕದಿದೆ ಒಂದು ಸಣ್ಣ ಪೀಸು. ನೋಡಿ ಇದು ಇವಾಗ ಕುದೀತಾ ಇದೆ, ಈ ಥರ ಕುದಿ ಬಂದರೆ ಸಾಕು. ಒಂದು 5 ನಿಮಿಷ ಕುದಿಸಿದ್ರೆ ಉದ್ಕ ರೆಡಿಯಾಯಿತು ನಮಗೆ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಮೇಲೆ. ನೋಡಿ ಇದು ಇವಾಗ ರೆಡಿಯಾಗಿದೆ. ಈಗ ಈ ಉದ್ಕನ ನೀವು ಬಿಸಿಬಿಸಿ ಮುದ್ದೆಗೆ ಬಿಸಿಬಿಸಿ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆಗೆ ನೀವು ಈ ಉದ್ಕ ಮತ್ತು ಪಲ್ಯನ ಸರ್ವ್ ಮಾಡ್ಬೋದು. ನೋಡಿ ಉದ್ಕ ಈ ಥರ ಇಷ್ಟು ಗಟ್ಟಿ ಇದ್ದರೆ ಸಾಕು.
ನೋಡಿ ಇವಾಗ ಪಲ್ಯ ಹಾಕ್ತಾ ಇದ್ದೀನಿ. ಇದು ಪಲ್ಯ ನೆಂಚ್ಕೊಳ್ಳೋದಕ್ಕೆ ಮುದ್ದೆ ಜೊತೆಗೆ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್